ನಮಸ್ಕಾರ ವಿಜಯ ಟಾಕೀಸ್ಗೆ ಸ್ವಾಗತ ನಾನು ದೀಪಿಕಾ ವೀಕ್ಷಕರೇ ಇವರು ಸ್ಯಾಂಡಲ್ವುಡ್ನ ಬಹು ಬೇಡಿಕೆಯ ನಟ ಸೋಲನ್ನ ಉಂಡು ಗೆಲುವಿನ ಹಾದಿಯಲ್ಲಿ ಮುಂದುವರಿತಾ ಇರುವ ನಾಯಕ ಬಿಗ್ ಬಾಸ್ ಖ್ಯಾತಿಯ ಶೈನ್ ಶೆಟ್ಟಿ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಸರ್ ವೆಲ್ಕಮ್ ಟು ದಿ ಶೋ ಹೇಗಿದೆ ಕೊರೋನಾ ಅದೇ ಕೊರೋನಾ ಎಲ್ಲ ಕಡೆ ಹಾಗೆ ಇದೆ ಬಟ್ ನಾವೆಲ್ಲ ಈ ಹೊಸ ಗೆ ಅಡ್ಜಸ್ಟ್ ಆಗ್ತಾ ಇದೀವಿ ಅದೇ ಎಲ್ಲರೂ ಹಾಕ್ತಾ ಇದಾರಲ್ಲ ಹಾಸ್ಟ್ಯಾಗ್ ನ್ಯೂ ನಾರ್ಮಲ್ ಅಂತ ಓಕೆ ಸೊ ಆ ನ್ಯೂ ನಾರ್ಮಲ್ ಗೆ ಎಲ್ಲರೂ ಅಡ್ಜಸ್ಟ್ ಆಗ್ತಾ ಇದ್ವಿ ಏನು ಕಲಸ್ತೋ ನಿಮಗೆ ಮೂರು ನಾಲ್ಕು ತಿಂಗಳು ಲಾಕ್ ಡೌನ್ ಇತ್ತು ಏನು ಕಲಸ್ತೋ ಅಂತ ಹೇಳಿ ನಾವು ಕುರಿಪ್ರತಾಪ್ ಎಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ವಿ ಬಹುಶಃ ಈ ಸಿಚುವೇಶನ್ ಗೋಸ್ಕರ ನಮ್ಮನ್ ರೆಡಿ ಮಾಡಿ ಕಳ್ಸದಂಗಿತ್ತು ಅಂತ ಆಲ್ರೆಡಿ ಆ ಲಾಕ್ಡೌನ್ ಸಿಸ್ಟಮ್ ಅನ್ನ ಪಾಲಸಿ ಪಾಲಿಸಿದ್ವಿ ಆಲ್ರೆಡಿ ಬಟ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಟೆಕ್ನಾಲಜಿಗೆ ನಮ್ಗೆ ಆಕ್ಸಸ್ ಇರಲಿಲ್ಲ ಅಲ್ಲಿ ಒಳಗಡೆ ಇರಬೇಕಾದ್ರೆ ಬಿಗ್ ಬಾಸ್ ಅಲ್ಲಿ ಇಲ್ಲಿ ಹೊರಗಡೆ ಬಂದ ಮೇಲೆ ಟೆಕ್ನಾಲಜಿಗೆ ಆಕ್ಸಸ್ ಇದೆ ಜನರ ಜೊತೆ ಮಾತಾಡುವಂಥ ಅವಕಾಶ ಇದೆ ಬಟ್ ಅಲ್ಲಿ ಗೆದ್ದವ್ರಿಗೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಆ್ಯಂಡ್ ಮತ್ತೇನಾದರೂ ಪ್ರೈಸ್ಗಳ ಇದ್ರೆ ಕೊಡ್ತಾರೆ ಬಟ್ ಇಲ್ಲಿ ಗೆದ್ದವರಿಗೆ ಜೀವನ ಸಿಗುತ್ತೆ ಅನ್ನೋ ಥರ ಓಕೆ ಅಲ್ಲಿ ಐವತ್ತು ಲಕ್ಷ ಗೆದ್ರಿ ಏನು ಮಾಡಿದ್ರಿ ಇಟ್ಕೊಂಡಿದೆ ನನಗೆ ಅದೇ ಇವಾಗ ಇತ್ತಲ್ಲ ಲಾಕ್ಡೌನ್ ಖರ್ಚು ಅದು ಓಕೆ ಖರ್ಚು ಮಾಡಿಬಿಟ್ರಿ ಇನ್ನೂ ಇಲ್ಲ ಹಂಗೆ ಇಟ್ಕೊಂಡಿದೆ ಏನಾದ್ರು ಪ್ಲಾನಿಂಗ್ ಇದ್ರೆ ಹೇಳಿ ಖಂಡಿತ ಹೇಳೋಣ ಓಕೆ ಶೈನ್ ಶೆಟ್ಟಿ ಅಂದರೆ ನಿಮ್ಮದೇ ಅದೊಂದು ಸಿಗ್ನೇಚರ್ ಮೂರು ಸಾಗಿದೆ ಬಿಗ್ ಬಾಸಲ್ಲಿ ಮೀರಾ ಮಾಧವ ಸೀರಿಯಲ್ ಮೂಲಕ ಎಂಟ್ರಿ ಕೊಟ್ಟ್ರಿ ನಂತರ ಸಾಕಷ್ಟು ಸೋಲನ್ನು ಕಂಡ್ರಿ ಮತ್ತೆ ಎದ್ದು ಬರ್ತಾ ಇದ್ದೀರಾ ಹೇಗಿದೆ ಚೇಂಜಸ್ಗಳೆಲ್ಲ ಅಂತೇಳಿ ಅದೇ ಅಂದರೆ ಫಸ್ಟ್ ಆಫ್ ಆಲ್ ನಾವು ಇಂದನೇ ಹಂಗೆ ಬಂದವರಲ್ಲ ಅಂದ್ರೆ ಅಂದರೆ ಝೀರೋಯಿಂದ ಮತ್ತೆ ಸೀರಿಯಲ್ ಮೂಲಕ ಹೀರೋ ಆದವರು ಸೊ ಮತ್ತೆ ಎಲ್ಲಾದರೂ ಜೀವನದಲ್ಲಿ ಮತ್ತೆ ಝೀರೋ ಆಗೋ ಆಗೋ ಥರ ಆದರೆ ಮತ್ತೆ ಆ ಹಾದಿನ ಮತ್ತೆ ಹೇಳ್ಕೊಂಡು ಬರ್ತೀವಿ ಯಾಕಂದರೆ ಆಲ್ರೆಡಿ ನಮಗೆ ಆ ಒಂದು ದಾರಿ ಗೊತ್ತು ಹೇಗೆ ಬರೋದು ಅಂತ ಸೊ ಅಷ್ಟು ಏನು ಕಷ್ಟ ಆಗಲಿಲ್ಲ ಬಟ್ ದೆನ್ ಅದನ್ನೆಲ್ಲ ಅನುಭವಿಸ್ಕೊಂಡು ಈ ಒಂದು ಏನು ಗೆಲುವು ಸಿಕ್ಕಿದೆ ಇವಾಗ ಸದ್ಯದ ಪರಿಸ್ಥಿತಿಗೆ ಸೊ ಅಲ್ಲಿ ತನಕ ಬಂದಿದ್ವಿ ಒಂದು ಕಾಲದಲ್ಲಿ ಶೈನ್ ಶೆಟ್ಟಿ ಅಂದರೆ ಆ್ಯಕ್ಟರ್ಸ್ ಅಂತ ಮಾತ್ರ ಇತ್ತು ಐ ಮೀನ್ ಜನ ಅಷ್ಟು ಗುರುತಿಸ್ತಾ ಇರಲಿಲ್ಲ ಬಟ್ ಇವಾಗ ಗುರುತಿಸ್ತಿದ್ದಾರೆ ಸೊ ಒಂದೊಂದು ಕಡೆ ಹೋದಾಗ ನಿಮ್ಮನ್ನು ಗುರುತಿಸೋದಾಗಿರ್ಬೋದು ನಿಮಗೆ ಸಿಕ್ಕಂಥ ಫೇಮು ನೇಮ್ ಎಲ್ಲ ಇದೆ ಸೊ ಹೇಗೆ ಅನಿಸುತ್ತೆ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಇವಾಗ ಸದ್ಯ ಅಂತೇಳಿ ನಾವು ಸೀರಿಯಲ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಾಗ ನಾವು ಆ ಸೀರಿಯಲ್ಲಿನ ಅಥವಾ ಸಿನಿಮಾದ ಪಾತ್ರವಾಗಿ ಜನರಿಗೆ ಹತ್ರ ಆಗ್ತಾ ಇರ್ತೀವಿ ಬಟ್ ಬಿಗ್ ಬಾಸ್ ಅನ್ನುವಂಥ ಒಂದು ವೇದಿಕೆ ಯಾವ ಥರ ಅಂತ ಹೇಳಿದ್ರೆ ನಿಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ ನೀವೇನು ಇವಾಗ ದೀಪಿಕಾ ಅವರೇನು ಅಥವಾ ಶೈನ್ ಏನು ಅನ್ನೋದು ಈ ಶೋ ಅಲ್ಲಿ ಪೋಟ್ರೆ ಆಗ್ತಾ ಇರುತ್ತೆ ಸೊ ನಾವು ಪ್ಲೇ ಮಾಡೋ ಪಾತ್ರಗಳಿಗೆ ಎಷ್ಟೋ ಅಭಿಮಾನಿಗಳು ಎಷ್ಟೋ ಸಲ ನಾವು ಪಾತ್ರ ತುಂಬ ಜನರಿಗೆ ಹತ್ತಿರ ಆಗ್ತಾರೆ ಈಗ ಹಲವಾರು ಸೀರಿಯಲ್ಗಳಿದೆ ಅಲ್ಲಿ ಆ್ಯಕ್ಟ್ ಮಾಡುವಂಥ ಎಷ್ಟೋ ಜನ ಆರ್ಟಿಸ್ಟ್ಗಳು ಆ ಪಾತ್ರದ ಮುಖಾಂತರ ಜನರಿಗೆ ತುಂಬ ಹತ್ತಿರ ಆಗ್ತಾರೆ ಬಟ್ ಇಲ್ಲಿ ಒಂದು ಮೇಜರ್ ಒಂದು ಪಾಸಿಟಿವ್ ಥಿಂಗ್ ಏನು ಅಂತ ಹೇಳಿದ್ರೆ ಇಲ್ಲಿ ನಾನು ನಾನಾಗೇ ಜನರಿಗೆ ಹತ್ತಿರ ಆಗುವಂಥ ಒಂದು ಅವಕಾಶ ಆ್ಯಂಡ್ ಸೊ ಅದಕ್ಕಿರ್ಬೋದು ಆ್ಯಂಡ್ ನಿಮ್ಗೆ ಅವಾಗ ಆ್ಯಕ್ಚುಲಿ ರಿಯಲೈಸ್ ಆಗುತ್ತೆ ಓ ನಾನು ಅನ್ನೋ ಒಂದು ಪಾತ್ರ ಏನಿದೆ ಇಲ್ಲಿ ಸೊ ಅದು ತುಂಬ ಜನರಿಗೆ ಇಷ್ಟ ಆಗುವಂಥ ಪಾತ್ರ ಅನ್ ಅನ್ನೋ ಥರ ರಿಯಲೈಸ್ ಆಗುತ್ತೆ ಆ್ಯಂಡ್ ದಟ್ ಈಸ್ ವೈ ನನಗನ್ಸೋದು ನೀವು ನೀವಾಗಿದ್ದಾಗ ನಿಮ್ಮ ವ್ಯಕ್ತಿತ್ವ ಏನು ಅಂತ ಜನರಿಗೆ ಗೊತ್ತಾದಾಗ ಅದು ಜನರಿಗೆ ಇಷ್ಟ ಆದಾಗ ಗೆಲ್ಲುವಂತ ಅವಕಾಶ ಏನು ಸಾಧ್ಯತೆ ಜಾಸ್ತಿ ಅಂತ ಇನ್ನೊಂದು ವಿಷಯ ಅಂದ್ರೆ ಇದರ ಜೊತೆ ಜೊತೆಗೇನೆ ಗಲ್ಲಿ ಕಿಚನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ರ ಅದರಿಂದ ನೀವು ಗುರುತಿಸ್ಕೊಂಡಿದ್ದೀರಾ ಈಗ ಮತ್ತೆ ಹೊಸದಾಗಿ ಲಾಂಚ್ ಮಾಡಿದೀರಾ ಏನ್ ಸ್ಪೆಷಲ್ ಇದೆ ಈ ಗಲ್ಲಿ ಕಿಚನ್ ಅಲ್ಲಿ ಅಂತೇಳಿ ಈ ಸಲ ನಾವು ಲಾಂಚ್ ಮಾಡಿರೋ ಗಲ್ಲಿ ಕಿಚನ್ ಅಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಮುಂಚೆ ಗಾಡಿ ಚಿಕ್ಕದಾಗಿತ್ತು ಸೊ ಆ ಗಾಡಿಗೆ ಭಾರ ಜಾಸ್ತಿ ಆಗಿತ್ತು ಈಗ ಭಾರ ಸ್ವಲ್ಪ ಕಮ್ಮಿ ಆಗಿದೆ ಗಾಡಿಗೆ ಯಾಕಂದರೆ ಗಾಡಿ ಸ್ವಲ್ಪ ದೊಡ್ಡದು ಮಾಡಿದ್ದೀವಿ ಆ್ಯಂಡ್ ಎಲ್ಲ ಕಸ್ಟಮೈಸ್ಡ್ ಆಗಿ ಎಲ್ಲ ಆ ಗಾಡಿ ಒಳಗಡೆ ಆಗೋ ಥರ ಒಂದು ಪ್ರಾಪರ್ ಕಿಚನ್ ಫುಡ್ ಟ್ರಕ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟನ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್ ಆಗಿದ್ರು ಕೂಡ ಅದು ಫುಡ್ ಟ್ರಕ್ ಆಗಿರಲಿಲ್ಲ ಒಂದು ಆಟೋ ಆಗಿತ್ತು ಆ್ಯಂಡ್ ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾಯಿದ್ವಿ ಬಟ್ ಇವಾಗ ಸ್ವಲ್ಪ ಎಲಬ್ರೇಟ್ ಮಾಡಿ ಕಸ್ಟಮೈಸ್ ಮಾಡಿ ಸೊ ಇನ್ನೂ ಸ್ವಲ್ಪ ಇವಾಗ ನಮಗೇನು ಅಂತ ಹೇಳಿದರೆ ಜಾಗ ಜಾಸ್ತಿ ಇದ್ದಾಗ ನಮಗೆ ಕ್ಲೆನ್ಲಿನೆಸ್ ಮತ್ತು ಹೈಜೀನ್ ಇನ್ನೂ ಜಾಸ್ತಿ ಮೇಂಟೇನ್ ಮಾಡೋದಕ್ಕೆ ಸಾಧ್ಯ ಸೊ ಅದೆಲ್ಲ ಆಗ್ತಾ ಇದೆ ಆ್ಯಂಡ್ ಹೊಸ ಮೆನ್ಯೂ ಅಂತ ಏನೂ ಮಾಡಿಲ್ಲ ಬಟ್ ಇವಾಗ ರೀಲಾಂಚ್ ಮಾಡಿದ್ದೀವಿ ಬಟ್ ಸೇಮ್ ಮೆನ್ಯೂ ಇಟ್ಕೊಂಡು ವಿತ್ ಆಲ್ ಪ್ರಾಪರ್ ಕಸ್ಟಮೈಸ್ ರೆಡಿ ಇನ್ನೊಂದು ವಿಷಯ ಈಗ ಕೊರೋನಾ ಬಂದ ಮೇಲೆ ಜನ ಹೋಟೆಲ್ ಫುಡ್ ತಗೋಳಕ್ಕೆ ಸ್ಟ್ರೀಟ್ ಫುಡ್ ತಗೊಳಕ್ಕೂ ಭಯ ಪಡ್ತಿದ್ದಾರೆ ಶೈನಿ ಶೆಟ್ಟಿ ಅವರ ಗಲ್ಲಿ ಕಿಚನ್ ಅಲ್ಲಿ ಯಾಕೆ ತಿನ್ಬೇಕು ಜನ ಅಂತ ಹೆದರ್ತಾ ಇದ್ದಾರೆ ಅನ್ನ ಹೇಳಿದ್ನಲ್ಲ ಇವಾಗ ಜನರು ನಾರ್ಮಲ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅಂತ ಅಂಡ್ ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಹೋಟೆಲ್ಸ್ಗಳು ಗಳು ಮಾಡ್ಕೊಂಡಿದ್ರು ಯಾರು ಫುಡ್ ಮಾಡ್ಕೊಂಡಿದ್ದೀವೋ ನಾವೆಲ್ಲರೂ ಕೂಡ ಈಗಿನ ಪರಿಸ್ಥಿತಿಗೆ ಏನೆಲ್ಲ ಬೇಕು ಬೆ ಬೀಟ್ ಸ್ಯಾನಿಟೈಸರ್ ಹ್ಯಾಂಡ್ ವಾಶ್ ಹಾಕೊಂಡೇ ಹ್ಯಾಂಡ್ ವಾಶ್ ಮಾಡಬೇಕು ಸೊ ಇದಕ್ಕೆಲ್ಲ ಏನೆಲ್ಲ ಪ್ರಿಕಾಷನ್ಸ್ ಬೇಕು ಅದನ್ನೆಲ್ಲ ತೊಗೊಂಡು ನಾವು ನಮ್ಮ ಫುಡ್ ಟ್ರಕ್ಕಲ್ಲೆಲ್ಲ ಅಡುಗೆನೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಸೊ ಐ ಥಿಂಕ್ ಇಟ್ಸ್ ಸೇಫ್ ಓಕೆ ಶೈಲಿ ಶೆಟ್ಟಿಗೆ ಬಿಗ್ ಬಾಸ್ ನಂತರ ಆಫರ್ಗಳ ಮೇಲೆ ಆಫರ್ ಬರ್ತಾ ಇದೆ ಸೊ ಸದ್ಯ ಯಾವ ಪ್ರೊಜೆಕ್ಟಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ ಹೇಳಿ ಆಫರ್ ಮೇಲೆ ಆಫರ್ ಅನ್ನೋದಕ್ಕಿಂತ ನನಗಂದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಹೊರಗಡೆ ಬಂದ ಮೇಲೆ ಅಟ್ಲಿ ಯಾಕಂದರೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಬಿಗ್ ಬಾಸ್ ಆದಮೇಲೆ ಸೊ ಆ್ಯಕ್ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗೋ ಥರ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಅದಕ್ಕೆ ಸರಿಯಾಗಿ ನನಗೆ ಸಿಕ್ಕಿದ್ದು ಇವಾಗ ರುದ್ರಪ್ರಯಾಗ್ ಸೊ ರಿಷಬ್ ಶೆಟ್ಟಿ ಫಿಲ್ಮ್ಸಲ್ಲಿ ರುದ್ರಪ್ರಯಾಗ್ ಅನ್ನೋವಂಥ ಸಿನ್ಮಾ ಮಾಡ್ತಾಯಿದ್ದೀನಿ ನಾನು ಬಟ್ ಇವಾಗ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ನೋಡಬೇಕಾಗಿದೆ ಪ್ರೊಡಕ್ಷನ್ ಕಡೆಯಿಂದ ಇನ್ನೂ ಅದರ ಬಗ್ಗೆ ಮಾಹಿತಿ ಬಂದಿಲ್ಲ ಸ್ಟಾರ್ಟ್ ಆದಾಗ ಖಂಡಿತ ಏನು ಕ್ಯಾರೆಕ್ಟ್ರು ಏನಿದೆ ಚಿತ್ರದಲ್ಲಿ ಇದ್ರ ಬಗ್ಗೆ ನಾನು ರಿವೀಲ್ ಆಗಿದೆಯಾ ನನಗೆ ರಿವೀಲ್ ಆಗಿಲ್ಲ ಓಕೆ ಬಟ್ ಕತೆ ಏನು ಅಂತೆಲ್ಲ ಗೊತ್ತಾಗಿದೆ ಬಿಟ್ಟರೆ ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳುವಂತಹ ಇದನ್ನು ನಾನು ಕೊಟ್ಟಿಲ್ಲ ಇನ್ನು ನೆಕ್ಸ್ಟ್ ಡಿಸ್ಕಷನ್ ಅಲ್ಲಿ ತಗೊಳ್ಳೋಣ ಓಕೆ ಇದು ಬಿಟ್ಟು ಯಾವ ಪ್ರಾಜೆಕ್ಟಲ್ಲಿ ಯಾವುದ್ರಲ್ಲಿ ಬ್ಯುಸಿ ಆಗಿದ್ದೀರಾ ಶೈನಿ ಶೆಟ್ಟಿ ಇವಾಗ ಅದನ್ನ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಆಗಿಲ್ಲ ಯಾಕಂದರೆ ಬರೀ ಅದು ಒಂದೇ ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಬಟ್ ಬೇರೆ ಸ್ಕ್ರಿಪ್ಟ್ಗಳು ಬರ್ತಾ ಇದೆ ಬಟ್ ಮೇಯ್ನ್ ಇವಾಗ ಅದನ್ನು ಆಲ್ರೆಡಿ ನಾನು ಒಪ್ಕೊಂಡಿರೋದ್ರಿಂದ ಅದು ಕಮಿಟ್ ಆಗಿರೋದ್ರಿಂದ ಮೊದಲು ಆ ಸಿನಿಮಾ ಮುಗಿಸ್ಬಿಟ್ಟು ಮುಂದೆ ಮುಂದಿನ ಹೆಜ್ಜೆಗಳನ್ನ ಇಡೋಣ ಅಂತ ಶೈನ್ ಶೆಟ್ಟಿ ಅವರು ನಟನೆಯ ಜೊತೆಗೆ ಹಾಡನ್ನ ಕೂಡ ಹಾಡ್ತಾರೆ ಸೊ ಇವಾಗ ಒಂದು ಎರಡು ಲೈನ್ ಹಾಡಬಹುದಾ ತಕ್ಕಮಟ್ಟಿಗೆ ಒಂದು ಸ್ವಲ್ಪ ಪ್ರಯತ್ನ ಜಾಗ ನನ್ನನ್ನೇ ಕಾಯುವಾಗ ಏಕಾಂತವೀಗ ನನ್ನ ಕಾಡಿದೆ ಒಂದೇ ಒಂದು ಮಾತು ನೀ ಚಂದವಾಗಿ ಆಡಿ ನನ್ನ ಧ್ಯಾನವೆಲ್ಲ ಲೂಟಿ ಮಾಡಿದೆ ಉಸಿರಿನ ಬಿಸಿಯೂ ತಗುಲಿದ ಮೇಲೆ ಹುಡುಗನ ಪಾಡು ಹೀಗಾಗಿದೆ ಪದಗಿಚರಲವು ಪದವಿಲ್ಲದೆ ಪರದಾಡಿದೆ ಓಕೆ ತುಂಬ ಚೆನ್ನಾಗಿ ಹಾಡಿದ್ರಿ ಹಾಡಕ್ಕೂ ನೀವು ನೀವಾಗಿದ್ರೆ ಓಕೆ ಯಾವ ಫೀಲಿಂಗ್ಸ್ ಇಟ್ಕೊಂಡು ಹಾಡಿದ್ರಿ ಯಾಕೆ ಈ ಹಾಡನ್ನೇ ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತ ಫೀಲಿಂಗ್ಸ್ ಬರ ಓಕೆ ಅಂದರೆ ಏನಾದರೂ ಇದೆಯಾ ಹಾಡಿನ ಹಿಂದೆ ಸೀಕ್ರೆಟ್ ಏನಾದ್ರು ಹೌದು ಹೌದು ಸ್ವಲ್ಪ ರಿವೀಲ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಹಾಡು ಒಳ್ಳೆ ಸೀಕ್ರೆಟ್ ಹಾಗೇನಿಲ್ಲ ಬಟ್ ಏ ಹಾಡು ಹಾಡ್ಬೇಕಾದ್ರೆ ಏನಾದ್ರೂ ಇರುತ್ತೆ ಅಥವಾ ಮನಸ್ಸಿಗೆ ಖುಷಿ ಕೊಡುತ್ತೆ ಇನ್ನೇನಾದ್ರೂ ಇರುತ್ತೆ ಅಂಥದ್ದೇ ಆದ್ರೂ ಸೈನ್ಸಿಟಿ ಇದೆಯಾ ಈ ಹಾಡಲ್ಲಿ ಟೆ ಸದ್ಯಕ್ಕಂತೂ ಆ ತರದ್ದು ಏನೂ ಇಲ್ಲ ಬಟ್ ಹಾಡು ತುಂಬಾ ಇಷ್ಟ ಅದಕ್ಕೆ ಹಾಡಿದ್ದೀನಿ ಅಷ್ಟೇ ಅಷ್ಟೇ ಈಗ ಎಲ್ಲಾದರೂ ಒಂದು ಕಡೆ ಫಿಲಂ ಆಕ್ಟ್ ಮಾಡಕ್ಕೆ ಸಿಕ್ಕಿದೆ ಹಾಡೋಕ್ಕೆ ಚಾನ್ಸ್ ಸಿಕ್ಕರೆ ಹಾಡ್ತೀರಾ ಖಂಡಿತವಾಗ್ಲೂ ಹಾಡ್ತೀನಿ ಆಫರ್ ಖಂಡಿತವಾಗ್ಲೂ ಬಂದಿಲ್ಲ ಬಟ್ ಬಂದಾಗ ಖಂಡಿತವಾಗ್ಲೂ ಹಾಡ್ತೀನಿ ಓಕೆ ಶೈನ್ ಅವರು ಇವಾಗ ಸದ್ಯದ ಸಿಚುವೇಶನಲ್ಲಿ ಡ್ರಗ್ಸ್ ಬಗ್ಗೆ ಸಾಕಷ್ಟು ಮಾತುಕತೆ ಬರ್ತಾ ಇದೆ ಕೆಲವು ಕಡೆ ರಿಯಾಕ್ಷನ್ ಕೊಟ್ಟಿದ್ದೀರಾ ಸೊ ಶೈನ್ ಶೆಟ್ಟವ್ರೇನೋ ಡ್ರಗ್ಸ್ ತಗೋತಿದ್ದೀರಾ ಅನ್ ಒಂಥರ ಹಂಗೆ ಅನಿಸ್ತಾ ಇದೆಯಾ ಖಂಡಿತವಾಗಲಿಲ್ಲ ಡ್ರಗ್ಸ್ ತಗೊಳ್ಳೋದು ಗೊತ್ತಿಲ್ಲ ಅದು ಯಾವ ಥರ ಏನು ಅಂತ ಬಟ್ ನನ್ನ ಲೈಫಲ್ಲಿ ನನಗೆ ಹೈ ಆಗಿರೋದಕ್ಕೆ ಯಾವ ಕಟಲಿಸ್ಟ್ಗಳ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಬಿಕಾಸ್ ಐ ಆಮ್ ಹೈ ಆನ್ ಲೈಫ್ ಓಕೆ ಡ್ರಗ್ಸ್ ತಗೊಳ್ಳೋರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತೇಳಿ ಸಿ ನನ್ನ ಒಬ್ಬರ ಮೇಲೆ ಒಂದು ಅಭಿಪ್ರಾಯನ ಹೊರಡಿಸೋದಕ್ಕಿಂತ ಮುಂಚೆ ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ನಾನು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾರು ಯಾವ ಪರಿಸ್ಥಿತಿಯಲ್ಲಿ ಅವ್ರ ಜೀವನದಲ್ಲಿ ಹೋಗ್ತಾ ಇದ್ದಾರೋ ಅವ್ರು ಯಾಕಾಗಿ ಆ ನಶೆಗೆ ಒಳಗಾಗಿದ್ದಾರೋ ಅನ್ನೋದು ನಮ್ಗೆ ಗೊತ್ತಿಲ್ಲ ವಿ ನೆವರ್ ನೋ ಇನ್ನೊಬ್ಬರ ಜರ್ನಿ ಏನು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಯಾರೆಲ್ಲ ತಗೊಳ್ತಿದಾರೋ ಆನ್ ಅ ಹೋಲ್ ಜನರಲ್ ಆಗಿ ದಯವಿಟ್ಟು ಇಟ್ಸ್ ನಾಟ್ ಜಸ್ಟ್ ಒನ್ ವೇ ಅದು ಮಾತ್ರ ಅಲ್ಲ ಜೀವನದಲ್ಲಿ ಹೀಲ್ ಆಗೋದಕ್ಕೆ ಅಥವಾ ಮೋಜು ಮಾಡೋದಕ್ಕೆ ಮಸ್ತಿ ಮಾಡೋದಕ್ಕೆ ಹಲವಾರು ರೀತಿಯ ಒಂದು ಆರ್ಗ್ಯಾನಿಕ್ ಮೆಥಡ್ ಇದೆ ನನ್ನ ಪ್ರಕಾರ ಆ ಥರ ಹೋದರೆ ಜೀವನದಲ್ಲಿ ಐ ಮೀನ್ ಇದೆಲ್ಲ ಒಂದು ಶಾರ್ಟ್ ಬ್ರೇಕ್ ಥರ ಕ್ವಿಕ್ ರಿಲೀಫ್ ಅಂತ ಹೇಳ್ತಾರಲ್ಲ ಆ ಥರ ಆಗೋಗುತ್ತೆ ಜೀವನದಲ್ಲಿ ಆ ಕ್ವಿಕ್ ರಿಲೀಫನ್ನು ಅಥವಾ ಶಾರ್ಟ್ ಕಟ್ ವೇಸ್ಗಳನ್ನ ಹಿಡಿಯೋ ಬದಲು ಒಂದು ಆರ್ಗ್ಯಾನಿಕ್ ವೇಯಲ್ಲಿ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ತಾ ಅಥವಾ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳ್ಳೋದನ್ನು ಕಲ್ತ್ಕೊಂಡ್ರೆ ಖಂಡಿತವಾಗಲೂ ಇದು ನಮ್ಮನ್ನು ತುಂಬ ದೂರಕ್ಕೆ ತಗೊಂಡು ಹೋಗುತ್ತೆ ಈಗ ಸ್ಯಾಂಡಲ್ವುಡ್ಡನ್ನು ಫೋಕಸ್ ಮಾಡ್ತಿದ್ದಾರೆ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಅಂತ ಸೊ ಸ್ಯಾಂಡಲ್ವುಡ್ ಬಗ್ಗೆ ಈ ಥರ ಮಾತುಗಳು ಬರೋದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಪ್ರಕಾರ ಹೇಳಿ ಅದೇ ತುಂಬ ಸಲ ಹೇಳ್ತಾ ಇದ್ದೆ ಸ್ಯಾಂಡಲ್ವುಡ್ ಅಲ್ಲಿ ಮಾತ್ರ ಆಗ್ತಾ ಇಲ್ಲ ಎಲ್ಲ ಕಡೆನೂ ಆಗ್ತಾ ಇದೆ ಬಟ್ ಚಿತ್ರರಂಗದಲ್ಲಿ ಏನೇ ಆದರೂ ಕೂಡ ಅದೊಂದು ಸ್ವಲ್ಪ ಎದ್ದು ಕಾಣಿಸುತ್ತೆ ಯಾಕಂದರೆ ಕಾಣಿಸೋ ಅಂಥ ಒಂದು ಇಂಡಸ್ಟ್ರಿ ಬಿಟ್ ಎಕ್ಸ್ಪ್ಲಾಯಿಟೇಷನ್ ಬಿ ಡ್ರಗ್ಸ್ ಯಾವುದೇ ಆದರೂ ಕೂಡ ಅದು ಎಲ್ಲ ಕಡೆನೂ ಆಗ್ತಿದೆ ಈಗ ಒಂದು ಅವೇರ್ನೆಸ್ ಅಂತ ಏನು ಕ್ರಿಯೇಟ್ ಮಾಡ್ತಿದ್ದಾರೆ ಎಲ್ಲ ಕಡೆ ಒಂದು ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವೇರ್ನೆಸ್ ಅಂತ ಕ್ರಿಯೇಟ್ ಆಗ್ತಾ ಇರುತ್ತೆ ಡ್ರಗ್ಸ್ ಸೇವನೆ ಮಾಡಬಾರ್ದು ಅದ್ರ ಬಗ್ಗೆಲ್ಲ ಅವೇರ್ ಅವೇರ್ನೆಸ್ ಅಂತ ಆಗೋದೇ ಎಲ್ಲ ಕಡೆ ಇದೆ ಅಂತ ಅಲ್ವಾ ಸೊ ಅದು ಚಿತ್ರರಂಗದಲ್ಲಿ ಮಾತ್ರ ಇದೆ ಅಂತ ಅಲ್ಲ ಎಲ್ಲ ಕಡೆನೂ ಇದೆ ಬಟ್ ಇದು ನಮ್ಮ ಚಿತ್ರರಂಗ ಎಲ್ಲ ಕಡೆ ಎದ್ದು ಕಾಣಿಸೋದ್ರಿಂದ ಅದ್ರ ಬಗ್ಗೆ ಬರ್ತಾ ಇದೆ ಬಿಟ್ಟರೆ ಬಟ್ ಒಂದೇ ಒಂದು ವಿಚಾರ ಏನು ಅಂತ ಹೇಳಿದ್ರೆ ನಾವು ಚಿತ್ರರಂಗದಲ್ಲಿರುವಂತಹ ಕಲಾವಿದ್ರುಗಳನ್ನ ಇಲ್ಲಿರುವಂತಹ ಫಿಲ್ಮ್ ಮೇಕರ್ಸ್ಗಳನ್ನ ಜನ ವೀಕ್ಷಿಸ್ತಾ ಇರ್ತಾರೆ ಸೊ ನಮ್ಮನ್ನು ಒಂದು ಮಾದರಿಯಾಗಿ ತಗೊಳ್ಳೋವಂಥ ಎಷ್ಟೋ ಜನ ಅಭಿಮಾನಿಗಳಿರ್ತಾರೆ ಸೊ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ ನಮ್ಮನ್ನು ಅಷ್ಟು ಜನ ಫಾಲೋ ಮಾಡ್ತಿರ್ಬೇಕಾದ್ರೆ ಒಂದು ಜವಾಬ್ದಾರಿಯುತವಾಗಿ ಒಬ್ಬರು ನಾಗರಿಕರ ಹಾಗೆ ಹೀರೋ ಅಂತ ಅಲ್ಲ ಒಂದು ಜವಾಬ್ದಾರಿಯುತವಾಗಿ ಒಬ್ಬ ನಾಗರಿಕನಾಗಿ ನಮ್ಮನ್ನು ಫಾಲೋ ಮಾಡ್ತಿರುವಂತಹ ಒಂದಿಷ್ಟು ಜನರಿಗೆ ಅವರಿಗೆ ಮಾದರಿಯಾಗುವ ರೀತಿಯಲ್ಲಿ ಬದುಕೋಣ ಅಂತ ಓಕೆ ಇದರ ಜೊತೆಗೆ ಇನ್ನೊಂದು ಸುದ್ದಿ ಆಗ್ತಾ ಇರುವಂಥದ್ದು ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಸ್ಯಾಂಡಲ್ವುಡ್ ಅಂತಲ್ಲ ಎಲ್ಲ ಚಿತ್ರರಂಗದ ತುಂಬ ಜನ ಸುಸೈಡ್ ಮಾಡಿಕೊಳ್ಳುವಂಥದ್ದು ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಅದೇ ಸುಸೈಡ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಆಗಿತ್ತು ಸೊ ನೀವೇನಾದರೂ ಡಿಪ್ರೆಷನ್ಗೆ ಹೋಗಿದ್ರೆ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಡಿಪ್ರೆಷನ್ ಹೋಗಿಲ್ಲ ಬಟ್ ಯಾ ಡಿಪ್ರೆಷನ್ ಹೋಗೋ ಹಲವಾರು ಉದಾಹರಣೆಗಳು ಆಗಿದೆ ಇವಾಗ ಆಲ್ರೆಡಿ ನನ್ನ ಪ್ರಕಾರ ಒಂದಿಷ್ಟು ಎಲ್ಲರೂ ಒಂದೊಂದು ರೀತಿಯಲ್ಲಿ ಅವರವರು ನಾನು ಹೇಳ್ದಂಗೆ ಆವಾಗಲೇ ಯಾರ ಜರ್ನಿನೂ ನಾವು ಹೆಂಗೂ ಡಿಫೈನ್ ಮಾಡೋಕ್ಕಾಗಲ್ಲ ಯಾರು ಯಾವ ರೀತಿ ಆ ಪರಿಸ್ಥಿತಿಯಲ್ಲಿದ್ದಾರೋ ಅಥವಾ ಅವ್ರ ಮನಸ್ಥಿತಿ ಯಾವ ರೀತಿಯಲ್ಲಿದೆಯೋ ಯಾರಿಗೂ ಗೊತ್ತಿರಲ್ಲ ನಾವು ಅಳಿಯೋಕ್ಕೆ ಆಗಲ್ಲ ದ ಬೆಸ್ಟ್ ವೇ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅವಾಗ ನಮ್ಮ ಸುತ್ತಮುತ್ತ ಇರುವಂಥ ಸ್ನೇಹಿತರನ್ನ ಆಪ್ತರನ್ನು ಅವಾಗ ಅವಾಗ ಮಾತಾಡ್ಸ್ಕೊಂಡು ಆವಾಗಿದ್ದಾಗ ಅಟ್ಲೀಸ್ಟ್ ಅವ್ರಿಗೆ ವೆಂಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರಿಗೆ ಒಬ್ಬರು ಆತ್ಮೀಯರು ಅಂತ ಇದ್ದಾಗ ಎಲ್ಲದನ್ನು ಹಂಚ್ಕೊಳ್ಳೋದಕ್ಕೆ ಒಂದು ವೇ ಇರುತ್ತೆ ಅಟ್ಲೀಸ್ಟ್ ಆ ರೀತಿಯಲ್ಲಾದರೂ ಅವರ ಮನಸ್ಸಲ್ಲಿರುವಂಥ ಭಾವನೆಗಳೆಲ್ಲ ಹೊರಗಡೆ ಹೋಗುತ್ತೆ ಆ್ಯಂಡ್ ದೇ ವಿಲ್ ಬಿ ರಿಲ್ಯಾಕ್ಸ್ಡ್ ಬಹುಶಃ ಈ ಕೊರೋನಾ ಟೈಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಅವರವರ ಗುಂಗಲ್ಲೇ ಬ್ಯುಸಿ ಇದ್ದರು ಎಲ್ರಿಗೂ ಅಷ್ಟೇ ಅವ್ರದ್ದೇ ಆದಂಥ ತಾಪ ತೊಂದರೆ ತಾಪತ್ರೆಗಳಿತ್ತು ಈಗ ನಾನು ನೀವು ಆಪ್ತರು ಅಂತ ಹೇಳಿದ್ರೆ ನನಗೇನೋ ಸಮಸ್ಯೆ ಇದ್ದಾಗ ನಾನು ನಿಮ್ಮ ಹತ್ರ ಬಂದು ಹೇಳ್ಕೊಬೋದು ಬಟ್ ಸಮಸ್ಯೆ ನನಗೂ ಇದೆ ನಿಮಗೂ ಇದೆ ಅಂಥ ಸಂದರ್ಭದಲ್ಲಿ ಚಾ ನಾನೀಗ ಹೇಗೆ ದೀಪಿಕಾ ಅವ್ರ ಹತ್ರ ಹೋಗಿ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಅಂತ ಅಂದಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ ಹೇಳ್ಕೊಳಕ್ಕೆ ಹೋಗಲ್ಲ ಸೊ ಬಹುಶಃ ಈ ಥರದ ವಿಚಾರಗಳು ಈ ಲಾಕ್ಡೌನ್ ಟೈಮಲ್ಲಿ ಆಗಿ ಆ ಮನಸ್ಸಿನ ಮೇಲೆ ತುಂಬ ಇಂಪ್ಯಾಕ್ಟ್ ಬಿದ್ದು ಈ ಥರ ಡಿಸಿಷನ್ಸ್ಗಳು ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಯಾರೆಲ್ಲ ಆ ಥರ ಸಿಚುವೇಶನ್ಗಳಲ್ಲಿದ್ದೀರೋ ಸೊ ದಯವಿಟ್ಟು ನಿಮ್ಮ ನಿಮ್ಮ ಸ್ನೇಹಿತರುಗಳ ಜೊತೆ ಯಾವಾಗಲೂ ಕ್ಲೋಸ್ ಆಗಿರಿ ಇರಿ ಡೆಫಿನೆಟ್ಲಿ ದ ಯೂನಿವರ್ಸ್ ಯಾವಾಗಲೂ ಕೂಡ ನಮ್ಮಲ್ಲಿ ಇರುವಂಥ ಪ್ರಶ್ನೆಗಳಿಗೆ ದ ಬೆಸ್ಟ್ ಆನ್ಸರ್ ಹೇಳೋದಕ್ಕೆ ಎಲ್ ಯಾರತ್ರನೂ ಸಾಧ್ಯ ಇಲ್ಲಂತೆ ಬಟ್ ಯೂನಿವರ್ಸ್ ಹತ್ರ ಬಿಟ್ಟು ಸೊ ಆ ಉತ್ತರ ನಿಮಗೆ ಬೇಕಾಗಿರುವಂತಹ ನಿಮ್ಮ ಪ್ರ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಅನ್ನೋದು ಟೈಮ್ ಬಂದಾಗ ಬಂದೇ ಬರುತ್ತೆ ಅಂಟಿಲ್ ದೆನ್ ಪೇಶನ್ಸಲ್ಲಿ ವೆಯ್ಟ್ ಮಾಡಿ ಈ ತರದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಶೈನಿ ಶೆಟ್ಟಿ ಅವರ ಕನಸಿನ ಪಾತ್ರ ಯಾವುದು ಅಂತ ಮಾಡ್ತಾ ಇದೀರಾ ಮಾಡಬೇಕು ಅಂತ ಒಂದು ಕನಸು ಇಟ್ಕೊಂಡಿರ್ತೀರಾ ಇದೆಯಾ ಆ ಥರ ಪಾತ್ರ ಅಂತ ಯಾವುದು ಅನ್ಕೊಂಡಿಲ್ಲ ಬಟ್ ಯಾವ ಪಾತ್ರಗಳನ್ನ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಜಲ್ಲಾಗಿ ಅದು ಪ್ರಿಪೇರ್ ಆಗಿ ಅದಕ್ಕೆ ಹೋಗಬೇಕು ಅನ್ನುವಂತ ಆಸೆ ಇದೆ ಅದು ಬಿಟ್ಟರೆ ಮೈಥಾಲಜಿ ಕ್ಯಾರೆಕ್ಟರ್ಸ್ ಬರುತ್ತಲ್ಲ ಆ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದಕ್ಕೆ ತುಂಬಾ ಇಷ್ಟ ನನಗೆ ಸೊ ಜೀವನದಲ್ಲಿ ಥರದ್ದೊಂದು ಅವಕಾಶ ಸಿಗ್ಲಿ ಮುಂದಿನ ದಿನಗಳಲ್ಲಿ ಅಂತ ಕಾಯ್ತಾ ಇರ್ತೀನಿ ಬಟ್ ಡೆಫಿನೆಟ್ಲಿ ಮೈಥಾಲಜಿಯಲ್ಲಿ ಬರುವಂತಹ ಪಾತ್ರಗಳನ್ನ ಮಾಡಬೇಕು ಅಂತ ಇಷ್ಟ ಆಯ್ತು ಶೈನ್ ಶೆಟ್ಟಿ ಸೋಲನ್ನ ಕಂಡು ಗೆಲುವಿನ ಹಾದಿ ಹಿಡಿದವರು ಈಗ ಮತ್ತೆ ಅದನ್ನ ನೆನಪಿಸ್ಕೊಂಡ್ರೆ ಏನನ್ಸುತ್ತೆ ಅಂತ ಅದೇ ನಾನು ಸೋಲನ್ನ ಕಂಡು ಗೆಲುವಿನ ಹಾದಿ ಹಿಡಿದಿದ್ದು ಅನ್ನೋದಕ್ಕಿಂತನೂ ಸೋಲನ್ನು ಅನುಭವಿಸಿ ಗೆಲುವನ್ನು ಅನುಭವಿಸ್ತಾ ಇರೋನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಾವು ಸೋಲನ್ನ ಅನುಭವಿಸ್ ನಾನು ಯಾವಾಗಲೂ ಹೇಳಿ ಸೋಲನ್ನು ಅನುಭವಿಸ್ತಾ ಬಂದಾಗಲೇ ಗೆಲುವಿನ ಅನುಭವನೇ ಬೇರೆ ಇರುತ್ತೆ ಅವಾಗ ಸೊ ಸೋಲನ್ನು ಬರೀ ಕಂಡಿದ್ದು ಮಾತ್ರ ಅಲ್ಲ ಅನುಭವಿಸ್ಕೊಂಡು ಬಂದಿದ್ದು ಸೊ ಅದೇ ಅಂದರೆ ಒಂದು ಕನ್ಕ್ಲೂಷನ್ ಬೇಕಾಗಿತ್ತು ಜೀವನದಲ್ಲಿ ನನಗೆ ಯಾವಾಗಲೂ ಹೇಳ್ತಿದ್ರು ನಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನಾವು ಮಾಡುವಂಥ ಕೆಲಸನ ಎಲ್ಲೂ ಕೂಡ ಗಿವ್ ಅಪ್ ಮಾಡದೆ ಮಾಡ್ಕೊಳ್ತಾ ಹೋದರೆ ಖಂಡಿತ ಒಂದು ದಿವಸ ಗೆಲುವು ಗ್ಯಾರಂಟಿ ಅಂತ ಸೊ ಆ ಗೆಲುವು ನಾನು ಪ್ರತಿಸಲ ಅನ್ಕೋತೀವಿ ಛಾ ಈ ವೇದಿಕೆಯಲ್ಲಿ ನಮಗೇನೋ ಒಂದು ರೆಕಗ್ನಿಷನ್ ಸಿಕ್ಲಿಲ್ವಲ್ಲ ಈ ವೇದಿಕೆಯಲ್ಲಿ ಒಂದು ಪ ಪ್ರೈಸ್ ಸಿಗ್ಲಿಲ್ವಲ್ಲ ಇವತ್ತು ಹಂಡ್ರೆಡ್ ಮೀಟರ್ಸ್ ಓಡ್ದೆ ಇಲ್ಲೂ ಗೆಲ್ಲಿಲ್ವಲ್ಲ ಅಲ್ಲಾಗಲಿಲ್ಲ ಇದಾಗಲಿಲ್ಲ ಬಟ್ ಪ್ರತಿ ಸಲ ಏನು ಅಂದ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ ಓಕೆ ಇಲ್ಲಿ ಗೆಲುವು ಸಿಕ್ಕಿಲ್ಲ ಬಹುಶಃ ಇದಕ್ಕಿಂತ ಒಂದು ದೊಡ್ಡ ರೀತಿಯಲ್ಲಿ ರೆಕಗ್ನಿಷನ್ ಸಿಗುವಂಥ ಒಂದು ವೇದಿಕೆ ದೊಡ್ಡ ರೀತಿಯಲ್ಲಿ ದೊಡ್ಡ ವೇದಿಕೆ ಒಂದು ನನಗೋಸ್ಕರ ಕಾಯ್ತಾ ಇರ್ಬೋದು ಮುಂದಿನ ದಿನಗಳಲ್ಲಿ ಸೊ ಆ ವೇದಿಕೆಗಳು ಪ್ರತಿ ಹಂತದಲ್ಲೂ ಒಂದೊಂದು ವೇದಿಕೆಯಲ್ಲಿ ಪ್ರಯತ್ನ ಮಾಡ್ತಾ ಹೋದೆ ಸೊ ಆ ಗೆಲುವು ಸಿಗುವಂತಹ ವೇದಿಕೆ ಬಿಗ್ ಬಾಸ್ ವೇದಿಕೆ ಅಂತ ಯಾವುದೇ ಗೊತ್ತಿರಲಿಲ್ಲ ಆ ವೇದಿಕೆಗೆ ಬರೋ ತನಕ ಜೀವನದಲ್ಲಿ ಕಲಿತಾ ದೊಡ್ಡ ಪಾಠ ಯಾವುದು ಅಂತ ಹೇಳಿ ತಾಳ್ಮೆ ಸೊ ಇಷ್ಟು ವರ್ಷಗಳಲ್ಲೂ ನಾನು ಕಲಿತಂತಹ ದೊಡ್ಡ ಪಾಠ ನನ್ನ ಜೀವನದಲ್ಲಿ ನಾನು ಜೀವನದಲ್ಲಿ ಏನೋ ಒಂದು ಸಾಧನೆ ಕಡೆಗೆ ಹೋಗೋದಕ್ಕೆ ಅಥವಾ ನನಗೆಲ್ಲೋ ಪಾಸಿಟಿವ್ ಅನಿಸ್ತಾ ಹೋಗಿದ್ದು ನಾನು ಜೀವನದಲ್ಲಿ ತಾಳ್ಮೆ ತಗೊಂಡಾಗ ಅಲ್ಲಿ ತನಕ ಆ ರಶ್ಸಲ್ಲೇ ಇರ್ತಿದ್ದೆ ಇಲ್ಲ ಇದೆ ಯಾಕೆ ಆಗ್ತಾ ಇಲ್ಲ ಅದಕ್ಕಾಗ್ತಾ ಇಲ್ಲ ಆ ಒಂದು ದಿಸ್ ಇಸ್ ವೆನ್ ಡಿಪ್ರೆಷನ್ ಆಗಿರ್ಬೋದು ಆ್ಯಂಗ್ಸೈಟಿ ಅಟ್ಯಾಕ್ ಆಗಿ ಆಗಿರ್ಬೋದು ಇದೆಲ್ಲ ಬರೋದಕ್ಕೆ ಸಾಧ್ಯ ನಾವು ತಾಳ್ಮೆ ಕಳ್ಕೊಂಡಾಗ ಸೊ ಜೀವನದಲ್ಲಿ ತುಂಬ ತಾಳ್ಮೆ ಕಲ್ತ್ಬಿಟ್ರೆ ಇರಲಿ ಆಗುತ್ತೆ ಇಲ್ಲ ಆಗಲಿಲ್ವ ನಾಳೆ ಆಗುತ್ತೆ ಸೊ ಈ ಒಂದು ಹೋಪ್ಸಲ್ಲಿ ನಾವು ಇರ್ತೀವಿ ಹೊರತು ಓ ಇಲ್ಲಾಗಲೇ ಇಲ್ವಾ ಅಲ್ಲೇ ಹೋಪ್ಸ್ ಕಳ್ಕೊಳ್ಳಲ್ಲ ನಾವು ಅವಾಗ ಸೊ ನನ್ನ ಜೀವನದಲ್ಲಿ ನಾನು ಕಲ್ತಿದ್ದು ಅಂಡ್ ಕಲ್ತು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನನ್ನ ಸಕ್ಸಸ್ನ ಕಂಡಿದ್ದು ಓಕೆ ಬಿಗ್ ಬಾಸ್ ಕೂಡ ಒಂದು ದೊಡ್ಡ ಲೆಸನ್ ಕಲಿಸ್ಕೊಟ್ಟಿದೆ ಅದು ಯಾವ ಲೆಸನ್ ಅಂತ ಹೇಳಿ ಸದಾ ನೆನ್ಪಿಟ್ಕೊಳ್ಳುವಂಥ ಲೆಸನ್ ಯಾವ್ದು ಕಲಿಸ್ಕೊಟ್ಟಿದೆ ಅಂತ ಸದಾ ನೆನ್ಪಿಟ್ಕೊಳ್ಳುವಂಥ ಲೆಸನ್ ನಮಗೆ ಕಳ್ಸಿ ಕಲಸಿರೋದು ಬಿಗ್ ಬಾಸ್ ಏನು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ಎರಡು ಲೆಸನ್ ನನಗೆ ಹೇಳ್ಕೊಟ್ಟಿದೆ ಜೀವನದಲ್ಲಿ ಏನೇ ಬಂದರೂ ನಿನಗೆ ಒಬ್ಬ ನಿಲ್ತಾನೆ ಅವನು ಯಾರು ಅಂತ ಹೇಳಿದ್ರೆ ನೀನು ಮಾತ್ರ ಅಂತ ಸೊ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರೂ ಕೂಡ ನಿಮ್ಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಅನ್ನೋಂಥ ವೇದಿಕೆಯಲ್ಲಿ ಲೈಫಲ್ಲೂ ಕೂಡ ಅಷ್ಟೇ ಪ್ರತಿಯೊಬ್ಬನಿಗೂ ಕೂಡ ಇವಾಗ ನಿಮಗೆ ಒಂದಿಷ್ಟು ಸಾಧನೆ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ ನನಗೊಂದಿಷ್ಟು ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ ಇವಾಗ ನೀವು ನಿಮ್ಮ ಸಾಧನೆನ ಬಿಟ್ಟು ನನ್ನ ಸಾಧನೆಗೋಸ್ಕರ ಸಪೋರ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಎಲ್ಲೋ ಹೋಗ್ತಾ ಬರ್ತಾ ಒಂದು ರೆಕಗ್ನಿಷನ್ ಓ ನಿಮ್ಮ ಕಡೆಯಿಂದ ನಮಗೂ ಅಥವಾ ನಮ್ಮ ಕಡೆಯಿಂದ ನಿಮಗೂ ಸಪೋರ್ಟ್ ಮಾಡೋ ಥರ ಒಂದು ಕೆಲಸ ಆಗ್ಬೋದು ಜೊತೆಗೆ ಹೊರತು ನಾನು ಸಾಧನೆ ಮಾಡಲಿ ಅನ್ನೋದಕ್ಕೋಸ್ಕರ ನೀವು ಸಪೋರ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಥವಾ ನನಗೆ ಕಷ್ಟ ಅಂತ ಬಂದಾಗ ಒಂದು ಸ್ವಲ್ಪ ಎಲ್ಲ ಸಹಾಯ ಮಾಡಬಾರ್ದೇ ಹೊರತು ನನ್ನ ಕಷ್ಟನ ಸಂಪೂರ್ಣ ನಿವಾರಣೆ ಮಾಡೋ ಥರ ನೀವು ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ ಸೊ ನಮ್ಮ ಜೀವನದಲ್ಲಿ ನಮಗಾಗಿ ನಿಂತ್ಕೊಳ್ಳೋಕ್ಕಾಗೋದು ನಮಗೆ ಮಾತ್ರ ಆ್ಯಂಡ್ ನಾವು ಮಾತ್ರ ನಿಲ್ಲಬೇಕು ನಮ್ಮ ಜೀವನದಲ್ಲಿ ಅನ್ನೋದು ನಾನು ಕಲ್ತಿರೋದು ಬಿಗ್ ಬಾಸ್ ಅಲ್ಲಿ ಸೊ ನಾವು ನಮ್ಮ ವ್ಯಕ್ತಿತ್ವ ಅಂತ ಬಂದಾಗ ನಾವು ನಮಗೋಸ್ಕರ ನಿಂತ್ಕೊಳ್ಳೇಬೇಕು ಅದರ ಜೊತೆಗೆ ಜೀವನದಲ್ಲಿ ನಮಗೆಲ್ಲರೂ ಬೇಕು ಯಾರನ್ನೂ ಕಳ್ಕೊಳ್ಬಾರ್ದು ಜೀವನ್ ಕಳ್ಕೋಬಾರ್ದು ಜೀವನದಲ್ಲಿ ಅನ್ನೋದನ್ನ ಕಲ್ತಿದ್ದೀನಿ ಯಾಕಂತ ಹೇಳಿದ್ರೆ ಅಲ್ಲಿದ್ದು ಹದಿನೆಂಟು ಜನ ಮಾತ್ರ ಸೊ ಆ ಹದಿನೆಂಟು ಜನರಲ್ಲಿ ಯಾವತ್ತಾದ್ರೂ ಒಬ್ಬರ ಜೊತೆ ನಮಗೆ ಬೇ ಮನಸ್ತಾಪ ಆದರೂ ಬೇಜಾರಾದರೂ ಕೂಡ ನಾವು ಆ ಇಮಿಡಿಯೇಟ್ ಅವ್ರ ಜೊತೆ ಪ್ಯಾಚಪ್ ಮಾಡ್ಕೊಳ್ಳುವಂತಹ ರೀತಿ ನೋಡ್ಕೋತಾ ಇದ್ವಿ ಯಾಕಂತ ಹೇಳಿದ್ರೆ ನಾವು ಇರೋದೇ ಹದಿನೆಂಟು ಜನ ನಾಳೆ ಬೆಳಿಗ್ಗೆ ಇದ್ದರೆ ಆ ಹದಿನೆಂಟು ಜನರ ಮುಖ ಮತ್ತೆ ನೋಡಲೇಬೇಕು ಇವಾಗ ನ ಹಾಗೆ ಜೀವನದಲ್ಲಿ ಹಾಗೆ ಆಗುತ್ತೆ ಇವಾಗ ನನಗೂ ನಿಮಗೂ ಏನಾದರೂ ಬೇಜಾರಾಯಿತು ಅಂತ ಹೇಳಿದ್ರೆ ಇರಲಿ ಬಿಡು ಎಷ್ಟು ಜನ ಇದ್ದಾರೆ ಫ್ರೆಂಡ್ಸು ಅವ್ರ ಹತ್ರ ಮಾತಾಡಿ ಇವರು ನನ್ನದು ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅಂತ ಬಟ್ ಆ ವ್ಯಕ್ತಿ ತುಂಬ ಇಂಪಾರ್ಟೆಂಟು ಆ ಒಂದು ವ್ಯಕ್ತಿ ಕೂಡ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ದೆ ನಂಗೆ ಬಿಗ್ ಬಾಸಲ್ಲಿ ಅಲ್ಲಿ ಅದು ಒಂದು ಪಾಯಿಂಟಲ್ಲಿ ನನಗೆ ಎಲ್ಲರೂ ತುಂಬ ಅವ್ರವರು ಬೇರೆ ಬೇರೆ ಜರ್ನಿಯಲ್ಲಿ ಇರ್ತಾರೆ ಬಟ್ ದೆನ್ ನಮ್ಮ ಎಲ್ಲ ಒಂದು ಒಟ್ಟಿಗಿದ್ದಾಗ ಹದಿನೆಂಟು ಜನ ಚೆನ್ನಾಗಿದ್ವಿ ಇನ್ ಬಿಟ್ವೀನ್ ನನಗೆ ಚೈತ್ರ ಕೊಟ್ಟಿರೋರು ನನಗೂ ಆಗ್ತಾನೇ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು ಸೊ ಸೆಕೆಂಡ್ ಅವ್ರು ವಾಪಸ್ ಬಂದಾಗ ಒಂದು ಥಾಟ್ ಬಂತು ಹದಿನೇಳು ಜನರು ನಾನು ಚೆನ್ನಾಗಿದ್ದಾರೆ ಬಟ್ ಚೈತ್ರ ಕೊಟ್ಟಿರೋರು ಮಾತ್ರ ಔಟ್ ಆಫ್ ದ ಲೀಗಲ್ ಇದ್ದಾರೆ ನಾನು ಅವ್ರನ್ನೂ ಒಂದು ಹತ್ರ ಆಗೋದಕ್ಕೆ ಆಗಲಿಲ್ಲ ಯಾವಾಗಲೂ ಅವರು ನಮ್ಮ ಮೇಲೆ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಏನೋ ಒಂದು ಇದು ಮಾಡ್ತಾರೆ ಅಂತ ಅಂದ್ಕೊಳ್ಳೋದಕ್ಕಿಂತ ಯಾಕೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ನ ಒಂದು ಬಾಂಡಿಂಗ್ನ ಬೆಸೆಯುವಂಥ ಪ್ರಯತ್ನ ಮಾಡಬಾರ್ದು ಸೊ ಆ ಪ್ರಯತ್ನನ ಮಾಡಿದೆ ಸೊ ಅಲ್ಲಿಗೆ ಹದಿನೇಳು ಜನ ನಮ್ಮ ಜೊತೆ ಚೆನ್ನಾಗಿದ್ದಿದ್ರು ನಾವು ಜೊ ಚೆನ್ನಾಗಿದ್ವಿ ಅನ್ನೋದಕ್ಕಿಂತ ಇವಾಗ ಹದಿನೆಂಟು ಜನ ನಾವು ಚೆನ್ನಾಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ ಇಟ್ ಬಿಕೇಮ್ ಹಂಡ್ರೆಡ್ ಪರ್ಸೆಂಟ್ ಅಂತ ಇವಾಗ ನಮ್ಗೆ ಒಬ್ಬ ವ್ಯಕ್ತಿ ಕಮ್ಮಿಯಾದರೂ ಕೂಡ ಜೀವನದಲ್ಲಿ ಅದು ಹಂಡ್ರೆಡ್ ಆಗೋಲ್ಲ ನೈಂಟಿ ನೈನೇ ಆಗೋದು ಸೊ ಅಲ್ಲಿ ಒಂದು ಸಂಪೂರ್ಣ ಅಂತಾಗಲ್ಲ ಚ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಅಥವಾ ಅವ್ರನ್ನ ಅರ್ಥ ಮಾಡ್ಕೊಂಡಾಗ ಅವಾಗ ಅನಿಸಿದ್ದು ಓ ಇಲ್ಲ ಜೀವನದಲ್ಲಿ ಜನರನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರಿಗೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮೇಲೆ ಅವ್ರನ್ನ ನಮ್ಮವರ್ನಾಗಿ ಮಾಡ್ಕೊಳ್ಳೋದಾಗಿರ್ಬೋದು ಅಷ್ಟು ಕಷ್ಟ ಅಲ್ಲ ನಮಗೆ ತಾಳ್ಮೆ ಬೇಕು ಅಂಡ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಒಂದು ಗುಣ ಬೇಕು ಓಕೆ ಈಗ ಹದಿನೆಂಟು ಇಂಪಾರ್ಟೆಂಟ್ ಅಂದ್ಬಿಟ್ರಿ ಸೊ ಹದಿನೆಂಟರಲ್ಲಿ ತುಂಬ ಇಂಪಾರ್ಟೆಂಟ್ ಯಾರು ವಾಸುಕಿ ಬೇಕು ನಂಗೆ ತುಂಬ ಇಂಪಾರ್ಟೆಂಟ್ ಹದಿನೆಂಟರಲ್ಲಿ ಯಾಕೆ ನನ್ನ ವೇವ್ಲೆಂತ್ಗೆ ಮ್ಯಾಚ್ ಆಗುವಂತಹ ಹಾಗೆ ನನ್ನ ನಾನು ಬಿಗ್ ಬಾಸಲ್ಲಿ ಅಲ್ಲಿ ಇದ್ದಾಗ ಒಂದು ಪ್ರಬಲ ಸ್ಪರ್ಧಿ ಇರುತ್ತೆ ಇವಾಗ ಈ ವ್ಯಕ್ತಿ ನನಗೆ ತುಂಬ ನಾನು ಇವಾಗ ಏನಾದರೂ ಒಂದು ಟಾಸ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ಇವನು ಮುಂದೆ ಯಾವಾಗಲೂ ಇರ್ತಾನೆ ಗುರು ಏನು ಹಿಂಗೆ ಇರ್ತಾನೆ ಸೊ ನಾನು ಯಾವಾಗಲೂ ಚೂಸ್ ಮಾಡ್ಕೊಂಡು ನಮ್ಮ ಸರಿಸಮಾನರಾಗಿರೋ ಇರೋರನ್ನ ನಮ್ಮ ಪ್ರತಿ ಪ್ರತಿಸ್ಪರ್ಧಿಗಳಂತ ಅನ್ನೋದು ಅನ್ಕೊಳ್ಳೋದಕ್ಕಿಂತ ನಮಗಿಂತ ಒಂದು ಹೆಜ್ಜೆ ಮೇಲೆ ಇರೋರನ್ನ ನಾವು ಪ್ರತಿಸ್ಪರ್ಧಿಗಳಂತ ತಗೊಂಡಾಗ ನಾವು ಆ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ನಾನು ಗೆಲ್ತಿನೋ ಬಿಡ್ತೀನೋ ಬಟ್ ನನ್ನ ಒಂದಿಷ್ಟು ಸ್ಕಿಲ್ಸ್ ನನ್ನೊಂದಿಷ್ಟು ಟ್ಯಾಲೆಂಟ್ ಆ ಮಟ್ಟಕ್ಕೆ ನನ್ನ ಕರ್ಕೊಂಡು ಹೋಗುತ್ತೆ ಯಾಕಂದರೆ ನಾನು ಅವರು ಸರಿಸಮಾನವಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಪರ್ಧೆ ಅಂತ ಬಂದಾಗ ಸೊ ಆ ಥರದಲ್ಲಿ ಒಂದಿಷ್ಟು ವಿಚಾರಗಳನ್ನ ಅವ್ರ ಕಡೆಯಿಂದ ತಿಳ್ಕೊಳ್ತಾ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಎಷ್ಟೋ ಮನಸ್ತಾಪಗಳು ಬರ್ಬೋದು ಅದು ಈ ಥರ ನನ್ನ ನನ್ನ ಒಬ್ಬ ಕಾಂಪಿಟಿಟರ್ ಅಂತ ಹೇಳಿದಾಗ ಆಟ ಅನ್ನೋದನ್ನು ಬಿಟ್ಟು ಕೂಡ ಹೊರಗಡೆ ಸುಮ್ಮನೆ ಕೂತಾಗ ಒಂದಿಷ್ಟು ಮನಸ್ತಾಪಗಳು ಬರುತ್ತೆ ಅಥವಾ ದೂರನೇ ಇಡುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲೂ ಕೂಡ ಆಗಲಿಲ್ಲ ನಮ್ಮ ಸ್ನೇಹ ನಮ್ಮ ಸ್ನೇಹದ ಕಡೆಗಿತ್ತು ನಮ್ಮ ಆಟ ಅಂತ ಬಂದಾಗ ಅಥವಾ ಒಂದು ಸ್ಪರ್ಧೆ ಅಂತ ಬಂದಾಗ ಸ್ಪರ್ಧಾತ್ಮಕವಾಗಿ ಇಬ್ಬರು ಇತ್ತು ಸೊ ಅಲ್ಲೆಲ್ಲೂ ಕೂಡ ನಮ್ಮ ಸ್ನೇಹದಲ್ಲಿ ಇದ್ದಂಥ ಇಮೋಷನ್ಸನ್ನು ನಮ್ಮ ಸ್ಪರ್ಧೆಯ ಕಡೆ ನಾವು ಹಾಕೋದಕ್ಕೆ ಬಿಡಲಿಲ್ಲ ಅಥವಾ ಸ್ಪರ್ಧೆಯಲ್ಲಿ ಮನಸ್ತಾಪಗಳನ್ನ ನಮ್ಮ ಸ್ನೇಹದ ಮಧ್ಯೆ ನಾವು ಬರೋದಕ್ಕೆ ಬಿಡಲಿಲ್ಲ ಸೊ ಈ ಬಾಂಡಿಂಗ್ ಇದೆಯಲ್ಲ ಇದು ತುಂಬ ಕಮ್ಮಿ ವರ್ಕ್ ಆಗೋದು ಜೀವನದಲ್ಲಿ ಅಂಡ್ ಆ ಥರ ವ್ಯಕ್ತಿಗಳು ಸಿಗೋದು ತುಂಬ ಕಮ್ಮಿ ಸೊ ನಮಗೆ ಆ ವೇದಿಕೆಯಲ್ಲಿ ಸಿಗಿದಂತಹ ಒಂದು ಆ ಒಂದು ಅಪರೂಪದ ವ್ಯಕ್ತಿ ವಾಸುಕಿ ಬೇಕು ಸೊ ಹಾಗೆ ಓಕೆ ಕೊನೆಯದಾಗಿ ಶೈನಿ ಶೈನ್ ಶೆಟ್ಟಿಯವರ ಮುಂದಿನ ಪ್ಲಾನ್ ಏನು ನಡೆಯೇನು ಅಂತೇಳಿ ಸೊ ಅದೇ ಇವಾಗ ತುಂಬ ಜನ ನನ್ನ ಶೈನಿ ಶೆಟ್ಟಿ ಶೈನಿ ಶೆಟ್ಟಿ ಅಂತಿದ್ದಾರೆ ಸೊ ಮೊದಲನೇ ಪ್ಲಾನ್ ಆ ಶೈನಿ ಶೆಟ್ಟಿ ಅನ್ನೋದು ಬಿಟ್ಟು ಎಲ್ಲರಿಗೂ ಶೈನ್ ಶೆಟ್ಟಿ ಹೆಸರು ಸಿನಿಮಾ ಅಂತ ಹೇಳ್ತಿದ್ದೀರ ಓಕೆ ಇಲ್ಲ ಇಲ್ಲ ಗಣೇಶ್ ಸರ್ ಒಂದು ಸಲ ಸೂಪರ್ ಮಿನಿಟಲ್ಲಿ ಹಿಂಗೆ ಹೇಳಿದರು ಸರ್ ಶೈನ್ ಶೆಟ್ಟಿ ಸರ್ ಪ್ಲೀಸ್ ಅಂತ ಹೇಳಿದ್ರು ಓಕೆ ಮುಂದಿನ ಪ್ಲ್ಯಾನು ರುದ್ರಪ್ರಯ್ ಡೆಫಿನೆಟ್ಲಿ ಸೊ ಆ ಥರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ಬಿಗ್ ಬಾಸ್ ಅನ್ನುವಂಥ ವೇದಿಕೆ ಒಂದಿಷ್ಟು ನೀವು ಗೆಲುವು ಅನ್ನೋದ್ರ ಜೊತೆಗೆ ಒಂದು ತುಂಬ ಜವಾಬ್ದಾರಿನ ನಮ್ಮ ಹೆಗಲ್ ಮೇಲೆ ಹೊರಿಸಿರುತ್ತೆ ಸೊ ಆ ಜವಾಬ್ದಾರಿಗೆ ಸರಿಯಾಗಿ ನಡ್ಕೊಳ್ತಾ ಜೀವನ ಶೆಟ್ಟಿ ಇಲ್ಲಿ ತನಕ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ವೀಕ್ಷಕರೇ ಶೈನ್ ಶೆಟ್ಟಿ ಅವರು ಈಗಾಗಲೇ ಹೊಸ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ ಅವರ ಪಯಣ ಇನ್ನಷ್ಟು ಮುಂದುವರಿಯಲಿ ಯಶಸ್ಸು ಅವರಿಗೆ ಸಿಗ್ಲಿ ಅನ್ನೋದು ನಮ್ಮ ಹಾರೈಕೆ ಇದೇ ಇವತ್ತಿನ ವಿಶೇಷ ಇಂತಹ ಇನ್ನಷ್ಟು ಸುದ್ದಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ